ಹತ್ತು ಗಂಟೆಗೆ ಕೊಟ್ಟರೆ ಐದು ಗಂಟೆ ಒಳಗಡೆ ಕಾತ ಎಲ್ಲ ರೀತಿಯಲ್ಲೂ ದೈಹಿಕವಾಗಿ ಸರಿಯಾಗಿರುವವರು ಅಧಿಕಾರಕ್ಕೆ ಬಂದ ನಂತರ ಹಿತ್ತಾಳೆ ಕಿವಿಯಾಗುತ್ತಾರೆ ಅಂತಾರೆ. ಹಂಗನ್ಬಿಟ್ಟು ಹಿತ್ತಾಳೆ ಆಗಲ್ಲ, ಅದು ನಾರ್ಮಲ್ ಕಿವಿನೇ. ಹೊಗಳು ಭಟ್ಟರು, ಸ್ವಾರ್ಥಿಗಳು, ಅಣ್ಣ ಅಕ್ಕ ಎಂದು ಹೇಳಿಕೊಂಡು ಹಲ್ಲು ಗಿಂಜುತ್ತಾ ಕಡತಗಳನ್ನು ವಿಲೇವಾರಿ ಮಾಡಿಸಿಕೊಂಡು ವ್ಯವಹಾರ ಮಾಡುವ ಜನ ಸಾಮಾನ್ಯವಾಗಿ ದಾರಿ ತಪ್ಪಿಸ್ತಾರೆ. ಯಾಕಂದರೆ ಅವರಿಗಿರುವ ಉತ್ಸಾಹ, ಪ್ರೀತಿ, ಪ್ರೇಮ, ಅಕ್ಕರೆ ಆ ನಾಯಕನ ಮೇಲಿಂದ ಅಲ್ಲ, ಅದು ಅವರಿಗಾಗಬೇಕಾಗಿದ್ದ ಕೆಲಸವನ್ನು ಮಾಡಿಸ್ಕೊಂಡು ಹೋಗೋಕ್ಕೆ. ಇದನ್ನು ಅರ್ಥ ಮಾಡಿಕೊಳ್ಳದವನು ನಾಯಕನಾಗಲ್ಲ, ಆಗೂ ಇಲ್ಲ. ಚರಿತ್ರೆ ಪುನರಾವರ್ತನೆ ಅಷ್ಟೇ. ಈಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ FIRನೋ ECIRನೋ ದಾಖಲಿಸುತ್ತಿದ್ದಂತೆಯೇ ಬಿಗ್ ಟ್ವಿಸ್ಟ್. ರಾತ್ರಿ 10 ಗಂಟೆಯವರೆಗೆ ಸುದ್ದಿ ಮಾಡ್ತಾ ಕೂತಿದ್ದಾಗ ಇದರ ಹೊಳವಿರಲಿಲ್ಲ ನಮಗೆ. ಆದರೆ ನಾವು ಅಲಾಚಿ ಕಾಲಿಟ್ಟಿದ್ದೆ, ಮನೆಗೆ ಹೋಗೋಷ್ಟರಲ್ಲಿ ಹೇಳಿದ್ರು ಎಲ್ಲ ವಾಪಸ್ ಕೊಟ್ಬಿಟ್ರು. ವಾಪಸ್ 14 ಸೈಟ್ಗಳನ್ನು ತೆಗೆದುಕೊಳ್ಳಿ ವಾಪಸ್ ಅಂತ ಮೇಡಮ್ ಸಿದ್ದರಾಮಯ್ಯ ಕಾಗದ ಬರೆದ್ರು. ಅವತ್ತು ಹೇಳಿದಾಗ ವಾಪಸ್ ಕೊಡ್ರಿ ಅಂದರೆ ಒರೆಸ್ಕೊಂಡು ಓಡಾಡಿದ್ರು. ತಗೊಳ್ಳಿ ಅವರೇ ಅಂತ, ತಗೊಳ್ಳಿ ಅಂತ. ಹೀಗೆ ಅದಕ್ಕೆ ಹೇಳೋದು, ಅಕ್ಕಪಕ್ಕದಲ್ಲಿ ಇದ್ದವನು ಸರಿ ಇದ್ದರೆ ಸರಿತಾನೆ. ಎಲ್ಲ ರಾಜರು ಚರಿತ್ರೆಯಲ್ಲಿ ದಾರಿ ತಪ್ಪಿರೋದು ಅಕ್ಕಪಕ್ಕದವರಿಂದಾನೆ. ಚರಿತ್ರೆ ನಾನು ಹೇಳಿದ್ದಪ್ಪ ಈಗಲ್ಲ. ಹಾಂ, ಅದೇ ರೀತಿ ಈ ಸರ್ಕಾರದ ಸ್ಪೀಡ್ ಹೇಗಿದೆ ಎಂದರೆ ಅವರು ಕಾಗದ ತಂದು ಕೊಟ್ಟಿದ್ದು ಬರೆದಿದ್ದ ನಿನ್ನೆ, ಕೊಟ್ಟಿದ್ದಿವತ್ತು 10 ಗಂಟೆಗೆ ಕೊಟ್ಟರೆ ಸಂಜೆ 5 ಗಂಟೆ ಒಳಗಡೆ ಅದನ್ನು ರದ್ದು ಮಾಡಿ, ಖಾತ ರದ್ದು ಮಾಡಿ, ರಿಜಿಸ್ಟರ್ ಮಾಡಿ, ಡಮ್ ಡಮ್ ಡಮಾರ್ ಅನ್ನಿಸ್ಬಿಟ್ರು. ಎಲ್ಲರ ಕೇಸಲ್ಲೂ ಹೀಗೆ ಅಂತ ಬೇರೆ ಹೇಳ್ತಾರೆ. ಯಾರ ಕೇಸಲ್ಲಿ ಮಾಡಿದ್ದೀರಿ ಕಮಿಷನರ್? ಯಾರ ಕೇಸಲ್ಲಿ ಮಾಡಿದ್ದೀರಿ ಹೇಳ್ರಿ ನೋಡ್ತೀನಿ. ಯಾವ್ದಾದ್ರು ಒಂದು ಅರ್ಜಿ ಹಂಗೆ ಮೂವ್ ಆಗಿರುತ್ತೇನ್ರಿ? 40 ವರ್ಷದ ರಾಜಕಾರಣದಲ್ಲಿ ಅವರೊಂದು ಪತ್ರ ಬರೆದಿದ್ದಾರೆ ಅಂದರೆ ಕಮಿಷನರ್ ಕೊಟ್ಟಿರೋ ಕಾಗದ ಬೇರೆ, ವಿಡ್ರಾ ಮಾಡ್ಕೊಳ್ಳಿ ವಾಪಸ್ ತೊಗೊಳ್ಳಿ ಅಂತ. ಇನ್ನೊಂದು ಕಾಗದ, 40 ವರ್ಷದ ರಾಜಕಾರಣದಲ್ಲಿ ಸಣ್ಣ ಕಳಂಕ ಹೊಂದಿಲ್ಲದ ನನ್ನ ಪತಿ ಸಿದ್ದರಾಮಯ್ಯ ಅವರಿಗೆ ಮತ್ತು ನನ್ನ ಪಾಲಿಗೆ ಅರಿಶಿನ ಕುಂಕುಮದ ರೂಪದಲ್ಲಿ ತವರಿನಿಂದ ಸಿಕ್ಕಿದ್ದ ಜಮೀನು ಕಂಟಕವಾಗತ್ತೆ ಅಂತ ಎಣಿಸಿರಲಿಲ್ಲ. ಆದರೆ ಕಂಟಕವಾಗಬಹುದು ಎನಿಸಿದಾಗ ಎಚ್ಚೆತ್ಕೋಬೇಕಾಗಿತ್ತು. ಇಫ್ ಯು ಸ್ಟಿಲ್ ಡೋಂಟ್ ವಾಂಟ್ ಟು ಲಿಸನ್, ಡೋಂಟ್ ಲಿಸನ್, ಹೂ ಕೇರ್ಸ್. ನಿಮ್ಮ ಮುಂದೆ ಬಂದು ಅಣ್ಣ ಅಕ್ಕ ಅವ್ವ ಅನ್ಕೊಂಡು ಅಣ್ಣ ಹಂಗೆ ಮಾಡೋಣ, ಅಕ್ಕ ಹಿಂಗೆ ಮಾಡೋಣ, ಅಕ್ಕ ಈ ಡ್ರಾಮಾ ಮಾಸ್ಟರ್ಗಳು ಮಾತನ್ನು ಕೇಳೋದನ್ನು ಕೇಳ್ಕೊಳ್ಳಿ, ಹೋಗಿ ಅನುಭವಿಸಿ. ಈ ವಿಚಾರ ತಮ್ಮ ಪತಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ, ನಿಮ್ಮಿಬ್ಬರ ಮಧ್ಯ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನಾನು ಹೆಂಗೆ ಅದಕ್ಕೆ ಶರ ಹಾಕೋಕ್ಕಾಗತ್ತೆ? ನಮ್ಮೂ ಐಡಿಯಾ. ಇವರ ಪತ್ರವನ್ನು CM ಪುತ್ರ ಹಾಗೂ ಶಾಸಕರು ವಿಧಾನ ಪರಿಷತ್ತು ಯತೀಂದ್ರ ಮೂಡ ಆಯುಕ್ತರಿಗೆ ಬೆಳಿಗ್ಗೆ ತಲುಪಿಸಿದ್ರಂತೆ. ಪರಿಶೀಲಿಸಿದ ಮೂಡ 14 ಸೈಟ್ಗಳ ಸೇಲ್ ಡೀಡನ್ನು ರದ್ದೇ ಮಾಡಿಬಿಡ್ತು. ರದ್ದು ಮಾಡಿ ಸಬ್ ರಿಜಿಸ್ಟ್ರಾರ್ ಮೇಡಮ್ ಮನೆಗೆ ಹೋಗಿ ಅಲ್ಲೇ ತಂಬ್ ಇಂಪ್ರೆಷನ್ ಹಾಕ್ಸಿ ಆ ಮೆಷಿನ್ ತಗೊಂಡೋಗಿ ಫೋಟೋ ತೆಗೆದು ಏನೋ ಮಾಡಿ ಆ ಕಡೆ ಕ್ಲೋಸ್ ಮಾಡಿ ಢಮಾರ ಅನ್ಸ್ಬಿಟ್ರೆ ಎಲ್ಲ ತೆಗೆದೆಲ್ಲ ಸರ್ಕಾರದ ಹೋಗ್ಕತ್ಲ ಕಡೆಗೆ ಅಂದ್ಬಿಟ್ರು ವಾಪಸ್ ತಗೊಂಬಿಟ್ಟಿದ್ದಾರೆ. ಲುಕ್ ಅಟ್ ದ ಸ್ಪೀಡ್. ಆಲ್ ರೈಟ್, ಸ್ಟಿಲ್ ಇಟ್ಸ್ ಓಕೆ. ಸೊ ವಾಟ್ ಮುಂದೇನು ಅನ್ನೋದು ಪ್ರಶ್ನೆ. ರಾಜಕಾರಣದಲ್ಲಿ ಆ ನಯ ನಾಜೂಕು ಒಂಥರ ಸದ್ಗುಣಗಳು ಇವನ್ನೆಲ್ಲ ನೋಡಬಾರ್ದು. ಅದೆಲ್ಲ ಇಲ್ಲದಿದ್ದವನು ರಾಜಕಾರಣದಲ್ಲಿ ಇರ್ತಾನ ಅಷ್ಟೇ. ಹಾ, ಆಲ್ ರೈಟ್, ವಿ ವಿಲ್ ಕಮ್ ಬ್ಯಾಕ್. ಕಾನೂನಾತ್ಮಕವಾಗಿ ಏನಾಗುತ್ತೆ? ಏನೂ ಆಗಲ್ಲ ಕಾನೂನಾತ್ಮಕವಾಗಿ. ಕಾನೂನು ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಸರಿನೂ ಇರ್ಬೋದು ತಪ್ಪು ಇರ್ಬೋದು ತೀರ್ಮಾನಗಳು, ನನಗೆ ಗೊತ್ತಿಲ್ಲ. ತನಿಖೆ ಪ್ರಾರಂಭ ಆಗೋಗಿದೆ ಅಂಡರ್ ಎನ್ FIR. ದಿ ಕೋರ್ಟ್ ಡಸ್ ನಾಟ್ ಟೇಕ್ ಕಾಗ್ನಿಸೆನ್ಸ್ ಆಫ್ ರಿಟರ್ನ್ ಆಫ್ ದಿ ಸೈಟ್. ಈಗ ವರದಿ ಏನು ಕೊಡ್ತೀರಿ ಹೇಳಿ ಅಂತ ಕೇಳತ್ತಷ್ಟೇ ಲೋಕಾಯುಕ್ತ ವರದಿನ. ಯಾವುದು ಲೋಕಾಯುಕ್ತ ಸೈಡಲ್ಲಿ ನ್ಯಾಯಾಲಯ ಕೇಳ. ಈ ಕಡೆ ED ಕೇಸಲ್ಲಿ
ಐ ಡೋಂಟ್ ನೋ ಹೌ ಅದು ಮುಂದಕ್ಕೆ ಹೋಗುತ್ತೆ ಅಂತ. ಬಿಕಾಸ್ ಬಹು ಜನ ಕೇಳುತ್ತಿರುವ ಪ್ರಶ್ನೆ ಒಂದೇ, ಈಗ ಯಾಕೆ ಕೊಟ್ರು, ಈಗ ಯಾಕೆ ಕೊಟ್ರು ಅಂತ ಒಂದು ಪ್ರಶ್ನೆ. ಈಗ ಯಾಕೆ ಕೊಟ್ರು ಅನ್ನಕ್ಕೆ ಬಹಳ ದೊಡ್ಡದಾದಂತಹ ಡಾಕ್ಟ್ರೇಟ್ ವ್ಯಾಖ್ಯಾನ ಏನು ಬೇಕಾಗಿಲ್ಲ. ಇನ್ ಮೈ ಒಪಿನಿಯನ್ ಇದು ಯಾಕೆ ಹೋಗಿದೆ ನಿನ್ನೆ ರಾತ್ರಿ ಅಂತಂದ್ರೆ, ಈ ಇಡಿನವರು ಪಿ ಎಂ ಎಲ್ ಎನಲ್ಲಿ ಒಳಕ್ಕೆ ಬಂದಿದ್ದು, ವಿಚ್ ದೇ ವರ್ ನಾಟ್ ಎಕ್ಸ್ಪೆಕ್ಟಿಂಗ್. ನನ್ನ ಪ್ರಕಾರ ನಾನು ಸರ್ಪ್ರೈಸ್ಡ್ ಆಕ್ಚುಲಿ. ಪಿ ಎಂ ಎಲ್ ಎನಲ್ಲಿ ಬಂದಿರೋದು ನನಗೂ ಸರ್ಪ್ರೈಸ್ ಅದು, ಪ್ರಶ್ನೆ ಬೇರೆ. ಬಟ್ ಅಂಡರ್ ಪಿ ಎಂ ಎಲ್ ಎ ದೀಸ್ 14 ಸೈಟ್ಸ್ ವುಡ್ ಹ್ಯಾವ್ ಬೀನ್ ಫ್ರೀಸ್ಡ್ ಅಂಡ್ ಸೀಸ್ಡ್. ಫ್ರೀಸ್ ಮಾಡಿ ಸೀಸ್ ಮಾಡೋರು ಅದನ್ನ. ನೌ ದೇ ಕೆನಾಟ್ ಅಂತ ನಾನು ಅನ್ಕೊಂಡಿದ್ದೀನಿ, ಅನ್ಲೆಸ್ ಕೋರ್ಟ್ ಅದರ್ವೈಸ್ ಸೇಸ್. ಮಾಡಕ್ ಬರಲ್ಲ ಈಗ. ಹಾಗಾಗಿ ಮೋಸ್ಟ್ಲಿ ಇದ್ರತಾನೆ ಅದಕ್ಕೆ ನಿನ್ನೆ ರಾತ್ರಿ ಮಾಡಿದ್ದಾರೆ. ಓಕೆ, ಇದರಿಂದ ಏನಾಯ್ತು ಅನ್ನೋದಕ್ಕೆ ಸಿಗೋ ಉತ್ತರ ಇದಿಷ್ಟೇನಾ ಸರ್ ಅಂತ ನನಗನ್ನಿಸ್ತಿದೆ.